नम्म निम्मेल नेच्चिन संसद सदस्य श्रीमती सुमलता अंबरीश अवरु मातनाडबेकंतो विनंतिसुत्तेने। वेदिके मेलिरुवंत एल्ला गण्यरिगू नम्म सक्करे नाडु नम्म स्वाभिमानी क्षेत्र नम्म मंड्यक्के इवत्तु आगमिसिरुवंत उत्तर प्रदेशद सन्मान्य मुख्यमंत्रीगळाद श्री योगी आदित्यनाथ जीगे नम्म विनम्रवाद नमस्कारगळु ಹೃತ್ಪೂರ್ವಕ ಸ್ವಾಗತವನ್ನ ನಮ್ಮೆಲ್ಲರ ಪರವಾಗಿ ನಾನು ಇವತ್ತು ತಿಳಿಸೋಕೆ ಇಷ್ಟಪಡ್ತೀನಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಒಂದು ಕಾಲದಲ್ಲಿ ಒಂದು ಗುಂಡಾ ರಾಜ್ ಅನ್ನೋ ತರ ವಾತಾವರಣವಿತ್ತು. ಜನಸಾಮಾನ್ಯರು ರೋಡಲ್ಲಿ ಓಡಾಡಕ್ಕೆ ಒಂದು ಭಯದ ವಾತಾವರಣ ಇತ್ತು. ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಸಂಪಾದನೆಗಿಂತ ರೌಡಿಗಳಿಗೆ ಮಾಮೂಲು ಕೊಟ್ಟು ಕೊಟ್ಟು ಬೇಸತ್ತು ಹೋಗಿದ್ದ ಕಾಲ ಇತ್ತು. ಆದರೆ 2017 ನಂತರ ಸತತ ಎರಡು ಬಾರಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಕ್ಷಕ್ಕೆ ಬಹುಮತವನ್ನು ಜನ ಅಲ್ಲಿ ಆಶೀರ್ವಾದ ಕೊಟ್ಟು ಯೋಗಿ ಆದಿತ್ಯನಾಥ್ ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಅಪರಾಧಿಗಳು, ಆ ಅಕ್ರಮ ಮಾಡುವಂತವರು, ಆ ಭ್ರಷ್ಟಾಚಾರಿಗಳು ಭಯದಲ್ಲಿ ಅಲ್ಲಿ ಓಡೋಗಿರುವಂತ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಅಲ್ಲಿ ಜನಸಾಮಾನ್ಯರು ತಲೆ ಎತ್ತಿಕೊಂಡು ಸ್ವತಂತ್ರವಾಗಿ ಮುಕ್ತವಾಗಿ ಅವರ ವ್ಯಾಪಾರವನ್ನು, ಅವರ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ. ಅದಕ್ಕೆ ಕಾರಣ ಅವರ ನೇತೃತ್ವದಲ್ಲಿ ಯಾವ ರೀತಿಯಲ್ಲಿ ಒಂದು ಕಾನೂನಿನ ವ್ಯವಸ್ಥೆಯಲ್ಲಿ ಸುಧಾರಣೆ ಇರಬಹುದು, ಅಕ್ರಮವನ್ನು ತಡೆಯೋದು, ಆ ಅಕ್ರಮವನ್ನು ಬುಲ್ಡೋಸರಿಂದನೇ ತಡೆದು ಬಂದ ನಮ್ಮ ನಾಯಕರು ಅಂದರೆ ಅದು ಯೋಗಿ ಆದಿತ್ಯನಾಥ್ ಜಿ. ಈ ವಿಷಯ ನಮಗೂ ಅನ್ವಯ ಆಗಬೇಕು ಅಂದರೆ ಅದಕ್ಕೆ ಡಬಲ್ ಇಂಜಿನ್ ಸರ್ಕಾರದ ಒಂದು ಸ್ಪಷ್ಟ ಬಹುಮತ ನೀವು ಆಶೀರ್ವಾದ ಮಾಡುವಾಗಲೇ ಅದು ಸಾಧ್ಯ ಆಗುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಯಾವ ರೀತಿಯ ಒಂದು ಅಭಿವೃದ್ಧಿಯ ಕೆಲಸ ಕಾಮಗಾರಿಗಳು ಶ್ರೀ ನರೇಂದ್ರ ಮೋದಿಜಿ ನಮ್ಮ ಒಂದು ವಿಶ್ವವೇ ಮೆಚ್ಚಿದಂಥ ದಿಟ್ಟ ಧೀಮಂತ ನಾಯಕ ಅಂದರೆ ಇವತ್ತು ನರೇಂದ್ರ ಮೋದಿ ಅವರು. ಅವರ ಒಂದು ನೇತೃತ್ವದಲ್ಲಿ ನಮ್ಮ ದೇಶ ಯಾವ ರೀತಿ ಪ್ರಗತಿಯನ್ನು ಇವತ್ತು ಸಾಧಿಸಿದೆ ಅನ್ನೋದಕ್ಕೆ ನೀವು ಪ್ರತಿಯೊಂದು ಕಡೆ ಉದಾಹರಣೆಗಳನ್ನು ನೋಡಿಕೊಂಡು ಬರಬಹುದು. ಕಳೆದ ಎಷ್ಟೊಂದು ದಶಕಗಳಿಂದ ನಾವು ನೋಡೋಕ್ಕಾಗದೇ ಇರೋಂಥ ಒಂದು ಅಭಿವೃದ್ಧಿ ಇವತ್ತು ನೀವು ನೋಡೋಕ್ಕಾಗ್ತಿದೆ. ಅದನ್ನು ನಾವಿನ್ನೂ ಮುಂದುವರಿಸ್ಕೊಂಡು ಹೋಗಬೇಕು. ಈ ಜವಾಬ್ದಾರಿ ಇವತ್ತು ನಮ್ಮ ಕೈಲಿದೆ, ಆ ಅವಕಾಶ ನಮಗೂ ಇದೆ. ಇಷ್ಟೊಂದು ವರ್ಷ ನೀವು ಮಂಡ್ಯದಲ್ಲಿ ಒಂದು ರೀತಿಯ ರಾಜಕಾರಣ, ಒಂದು ರೀತಿಯ ವಾತಾವರಣವನ್ನು ನೋಡ್ತಾ ಬಂದಿದ್ದೀರಾ. ಆದರೆ ಬೆಳವಣಿಗೆ ಎಲ್ಲಿ ನಮಗೆ ಕುಂಠಿತ ಆಗಿದೆ ಅಲ್ಲಿ ಬದಲಾವಣೆಗೆ ಒಂದು ಸಂದರ್ಭ ಬಂದಿದೆ, ಒಂದು ಅಗತ್ಯ ಇನ್ನೇ ಇದೆ ಅನ್ನೋದು ನಿಮ್ಮಲ್ಲಿ ನಾನು ಇವತ್ತು ಮನವರಿಕೆ ಮಾಡಿಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಪಕ್ಷೇತರ ಸಂಸದೆಯಾಗಿ ಏನೆಲ್ಲ ಸಾಧನೆ ಮಾಡಿದ್ರು ಅದಕ್ಕೆ ಸಂಪೂರ್ಣ ಸಹಕಾರ ನನಗೆ ನೀಡಿದ್ದು ಕೇಂದ್ರದಲ್ಲಿದ್ದಂಥ ನರೇಂದ್ರ ಮೋದಿ ಅವರ ಸರ್ಕಾರ, ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ. ಬಂಧುಗಳೇ, ನೀವು ಕಳೆದ ಬಾರಿ ಎಲೆಕ್ಷನಲ್ಲಿ 7-7 ಒಂದೇ ಪಕ್ಷದವ್ರನ್ನ ಕೊಟ್ಟು ಗೆಲ್ಲಿಸಿ ಕಳಿಸಿದ್ದೀರಾ. ಆದರೆ ಅದನ್ನ ಇವತ್ತಿನ ಈ 5 ವರ್ಷಗಳಲ್ಲಿ ನೆನಪಿಟ್ಟುಕೊಳ್ಳುವಂತ ಒಂದೇ ಒಂದು ಸಾಧನೆ ನೀವು ಹೇಳಿ. 7 ಶಾಸಕರು, ಅದರಲ್ಲಿ 3 ಜನ ಮಿನಿಸ್ಟರ್ಸ್ನ ನೀವು ಕಳಿಸಿದ್ದೀರಾ. ಆದರೆ ಇಲ್ಲಿಯ ಹಾಳು ಬಿದ್ದು ಬಂದಾಗಿರುವಂಥ ಮೈಶುಗರ್ ಕಾರ್ಖಾನೆ ಓಪನ್ ಮಾಡೋಕೆ ಸಂಸದನೇ ಬಂದಿದ್ರು, ಅದು ಬಿಜೆಪಿ ಸರ್ಕಾರದ ಒಂದು ಸಹಕಾರದಿಂದ.
ಒಂದು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಅದನ್ನು ಹಾಳು ಬಿದ್ದಿತ್ತು ಅದಕ್ಕೂ ಯಾರು ಶಾಸಕರು ಮನಸ್ಸು ಮಾಡಿಲ್ಲ ಸುಮಲತಾ ಅಂಬರೀಶ್ ಬಂದು ಅದನ್ನ ಮಾಡೋಕೆ ಸಾಧ್ಯ ಆಯಿತು ಅಂದ್ರೆ ಅದು ಬಿಜೆಪಿ ಸರ್ಕಾರದ ಸಹಕಾರದಿಂದ ಇವತ್ತಿನ ದಿನ ನಮ್ಮ ಜಿಲ್ಲೆಗೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುವಂತ ಅಗತ್ಯ ಇದೆ ಆ ಜವಾಬ್ದಾರಿ ನಿಮ್ಮಲ್ಲಿದೆ ನೀವು ಇಷ್ಟು ದಿನ ನೋಡ್ತಾ ಇದ್ದೀರಾ ಒಂದು ಪಕ್ಷ ಅತಂತ್ರ ಆದ್ರೆ ಸಾಕು ನಾವು ಅಧಿಕಾರಕ್ಕೆ ಬರಬಹುದು ಅಂತ ಕಾಯ್ಕೊಂಡು ಕೂತಿದೆ ಅತಂತ್ರ ಬಂದ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಒಬ್ಬರು ಕಾಯ್ಕೊಂಡು ಕೂತಿದ್ದಾರೆ ಒಂದೇ ಕುಟುಂಬದವರಿಗೆ ನೀವು ಅಭಿವೃದ್ಧಿಯನ್ನ ತೋರಿಸಿದ್ದೀರಾ ನಿಮ್ಮ ಓಟು ಒಂದು ಕುಟುಂಬದ ಅಭಿವೃದ್ಧಿ ಆಗ್ಬೇಕಾ ನಮ್ಮೆಲ್ಲರ ಕುಟುಂಬವು ಅಭಿವೃದ್ಧಿ ಆಗ್ಬೇಕಾ ಅನ್ನೋದನ್ನ ಯೋಚನೆ ಮಾಡಿ ಇವತ್ತು ನೀವಿನ ದಿನ ಈ ನಿಮ್ಮ ಓಟು ನಮ್ಮ ಭವಿಷ್ಯ ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಒಳಿತಿಗಾಗಿ ನಿಮ್ಮ ಮಕ್ಕಳ ಒಂದು ಒಳ್ಳೆ ಭವಿಷ್ಯವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅಂತ ನೀವು ನಂಬಿದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ನೀವು ಆಶೀರ್ವಾದ ಮಾಡಿ ಇವತ್ತಿನ ದಿನ ಮಂಡ್ಯದಲ್ಲಿ ಬಿಜೆಪಿ ಬಾವುಟವನ್ನ ಹಾರಿಸೋಕೆ ನೀವೆಲ್ಲ ನನಗೆ ಸಹಕಾರ ಕೊಡ್ತೀರಾ ನಮ್ಮ ಅಭ್ಯರ್ಥಿಗಳನ್ನ ಹಾರಿಸಿ ಗೆಲ್ಲಿಸ್ತೀರಾ ಅಂತ ನಾನು ನಂಬಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಜಿಲ್ಲೆಗೆ ಆಗಮಿಸಿದಂತ ಧೀಮಂತ ನಾಯಕ ಶ್ರೀ ಯೋಗಿ ಆದಿತ್ಯನಾಥ್ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ